ಪೂಜ್ಯಾಯ ರಾಘವೇಂದ್ರಾಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ, ವಿಶೇಷವಾದ ಗುರುರಾಯರ ಮಹಿಮೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಯಾರು ಚಾನೆಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಾಯರ ಮಹಿಮೆ ಅಪಾರ ಅಂತ ಹೇಳಬಹುದು. ನಮ್ಮ ಮನೆಗಳಿಗೆ ಮೃತ್ತಿಕಾ ಪ್ರಸಾದ ಬಂದಮೇಲೆ ಅದೆಷ್ಟೊಂದು ರಾಯರ ಮಹಿಮೆ ಮಾಡಿದ್ದಾರೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ, ಮಹಿಮೆ ಅನುಭವಿಸಿದಂತಹ ಭಕ್ತರಿಗೆ ಖಂಡಿತ ಗೊತ್ತಿದೆ ಗುರುರಾಯರ ಮಹಿಮೆ ಏನು ಅಂತ ಹೇಳಿ. ಹೀಗೆ ಮೃತ್ತಿಕೆಯಿಂದ ಶುರುವಾದಂಥ ಮಹಿಮೆ ಇವತ್ತಿನ ನಮ್ಮ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಮೂಲಕ ಎರಡನೇ ವರ್ಷದ ಆರಾಧನೆ ಅನ್ನ ದಾಸೋಹ ಕಾರ್ಯಕ್ರಮಕ್ಕೆ ಎಷ್ಟೋ ಜನ ನನ್ನ ಜೊತೆ ನನ್ನ ಬಳಗದ ಹೆಣ್ಮಕ್ಕಳು ಕೈ ಜೋಡಿಸಿ ತಮ್ಮ ಕೈಲಾದಂತಹ ಶಕ್ತಿಯನುಸಾರ ಸೇವೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ರಾಯರ ಇಚ್ಛೆಯಂತೆ. ಇಂತಹ ಒಂದು ವಿಶೇಷದ ಒಂದು ದಿನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆಕೆ ಗುರುರಾಯರಲ್ಲಿ ಒಂದು ಬೇಡಿಕೆ ಇಟ್ಕೊಂಡು ಕೇಳಿಕೊಂಡಾಗ ಆ ಕಾಣಿಕೆ ಅರ್ಪಿಸೋದಕ್ಕೆ ಆಕೆ ಮನಸ್ಸು ಅದೆಷ್ಟು ಖುಷಿಯಿಂದ, ನಾನೇನಾದರೂ ಮಾಡಬೇಕಪ್ಪ, ನಾನು ಕೂಡ ಪಾಲ್ಗೊಳ್ಬೇಕಪ್ಪ ಅನ್ನುವಂಥ ಹಂಬಲದೊಂದಿಗೆ ಇದ್ದಾಗ ರಾಯರು ಅವರ ಬದುಕಿನಲ್ಲಿ ಮಾಡಿರುವಂಥ ಮಹಿಮೆ ಅಪಾರ ಅಂತ ಹೇಳಬಹುದು. ಸಾಲು ಸಾಲು ಮಹಿಮೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಅವರ ಮಾತಿನ ಮೂಲಕ ಹೇಳೋಣ ಬನ್ನಿ, ವಿಶೇಷ ಒಂದು ಮಹಿಮೆ ಅಂತ ನೀವು ಕೂಡ ಅಂದ್ಕೊಳ್ತೀರಾ. ರಾಯರ ಪಾದವನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಖಂಡಿತ ಅವರು ನಮ್ಮ ಮೇಲೆ ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಇಂತಹ ಮಹಿಮೆಗಳೇ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಆಕೆ ಮಾತಾಡಿರುವಂತಹ ಒಂದಿಷ್ಟು ಮಾತಿನ ಆಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ರಾಯರ ಭಕ್ತರ ಆ ಮನದಾಳದ ಮಾತನ್ನು ಕೇಳೋದಕ್ಕೂ ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ. ನಾವು ಕೂಡ ರಾಯರ ಭಕ್ತರಾಗಿದ್ದೀವಪ್ಪ, ರಾಯರ ಮಕ್ಕಳಾಗಿರೋದಕ್ಕೆ ಸಾರ್ಥಕ ಆಯಿತು ಅಂತ ಕೂಡ ನಮ್ಮ ಮನಸ್ಸಿನಲ್ಲಿ ಖಂಡಿತ ಅನಿಸುತ್ತೆ ಸ್ನೇಹಿತರೆ. ತಡ ಮಾಡೋದು ಬೇಡ, ಬನ್ನಿ ಆಕೆ ಮಾತಾಡಿರುವಂಥದ್ದನ್ನು ಹಾಕ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಜೊತೆಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಶ್ರಾವಣ ಮಾಸದಲ್ಲಿ ಗುರುವಾರ ಬರುವಂತಹ ದಿನಗಳಲ್ಲಿ ರಾಯರ ವ್ರತಗಳನ್ನ ಆಚರಣೆ ಮಾಡ್ಕೋಬೇಕು. ಸಂತಾನ ಪ್ರಾಪ್ತಿ ಯೋಗದ ವ್ರತ ಅಂದರೆ 11 ಗುರುವಾರ ಬಾಲಗಣಪತಿ ಅನುಷ್ಠಾನ ಮಾಡ್ಕೋಬೇಕು ಅನ್ನುವಂಥವರು ಖಂಡಿತ ನಿನ್ನೆ ಗುರುವಾರ ಶುರು ಮಾಡ್ಕೊಂಡಿದ್ದೀರಾ, ಮುಂದಿನ ಗುರುವಾರನೂ ಕೂಡ ಮಾಡ್ಕೋಬಹುದು. ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ, ಜೊತೆಗೆ ಆರಾಧನೆಯ ದಿನ 22ನೇ ತಾರೀಕು ಉತ್ತರಾರಾಧನೆ ದಿನನೂ ಕೂಡ ನೀವು ಮುಡುಪನ ಕಟ್ಟುವಂಥದ್ದನ್ನು ಖಂಡಿತ ಮಾಡ್ಕೋಬಹುದು. ವಿಶೇಷ ದಿನ ಅಂತ ಹೇಳಬಹುದು. 11 ಗುರುವಾರ ಬಾಲಗಣಪತಿ ಮುಡುಪು ಅನುಷ್ಠಾನದ ಬಗ್ಗೆ ಮತ್ತೊಮ್ಮೆ ಹೇಳಿ ಚಾನಲ್ ಮೂಲಕ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ನಾಳೆ ನಾಡಿದ್ದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ. ಸ್ವಲ್ಪ ನಾನು ಪರ್ಸ್ನಲ್ ಕೆಲಸದ ಮೇಲೆ ಬ್ಯುಸಿ ಇದ್ದೀನಿ. ನೋಡ್ತಾ ಇದ್ದೀರಾ, ಒಂದು ಮದುವೆ ಕಾರ್ಯಕ್ರಮ, ನಮ್ಮ ಕುಟುಂಬದ ಒಂದು ಮದುವೆ ಕಾರ್ಯಕ್ರಮ ಇರೋದರಿಂದ ನಾನು ರೆಡಿಯಾಗಿದ್ದೀನಿ. ಇದರ ಮಧ್ಯೆ ರಾಯರ ಮಹಿಮೆನ ನಿಮಗೆ ಹೇಳಲೇಬೇಕು ಅಂತ ಹೇಳಿ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಮದುವೆ ಲೋಕ್, ಖುಷಿಯ ಲೋಕ, ಕನ್ನಡ ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ನನ್ನ ಲೈಫ್ ಸ್ಟೈಲ್ ತೋರಿಸುವಂತಹ ಚಾನಲ್ ಬಂದು ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು. ನೀವ್ಯಾರು ಇನ್ನೂ ವಿಸಿಟ್ ಕೊಟ್ಟಿಲ್ಲ ಅಂತವ್ರು ಖಂಡಿತ ಅಲ್ಲಿಗೂ ಕೂಡ ಬನ್ನಿ. ನನ್ನ ಪ್ರತಿನಿತ್ಯದ ಲೈಫ್ ಸ್ಟೈಲು, ರೆಸಿಪಿ, ಮತ್ತು
ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಈ ತರ ಒಳಗೊಂಡಂತಹ ಚಾನಲ್ ಅದು ಆಗಿರುತ್ತೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆ ಚಾನಲ್ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ಳುತ್ತಾ ಬನ್ನಿ, ರಾಯರ ಮಹಿಮೆನ ನಾವೆಲ್ಲರೂ ಕೇಳಿ ಧನ್ಯರಾಗೋಣ. ಲಾಸ್ಟ್ವರೆಗೂ ಕೂಡ ನೀವೆಲ್ಲ ವಿಡಿಯೋ ಲಾಸ್ಟ್ವರೆಗೂ ನೋಡ್ತೀರ ಅನ್ನುವಂಥ ಭರವಸೆ ಒಂದಿಗೆ ನೋಡಿದಂತಹ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಹಾ ಅಕ್ಕ, ಮೃತ್ಯುಗ ಪ್ರಸಾದ ಫಸ್ಟ್ ತರ್ಸ್ಬೇಕಂತ ಇತ್ತಕ್ಕ ನನ್ಗೆ, ಎರಡು ವರ್ಷಲಾಸಿ ತರ್ಸ್ಬೇಕಂದ್ರ ಅದ್ ಆಗ್ಲಲ್ಲ ಅಕ್ಕ, ಆಗ್ಲಲ್ಲ ಅಕ್ಕ. ಆದ್ಮೇಲೆ ನಿಮ್ಗೆ ಒಂದ್ಸಲ ಫೋನ್ ಕಾಲ್ ಮಾಡ್ದಾಕ ನೀವು ಅವ್ರು ಗ್ರೂಪ್ ನಾಗ ಇರೋರ್ಗೆ ಹೇಳಿದ್ರ ಅಕ್ಕ, ಅವ್ರ ದೀಪಲಕ್ಷ್ಮಿ ಅವ್ರಿಗೆ ಅವ್ರು ಕಟ್ಗಳಿಸಿದ್ರಕ್ಕ. ಅವ್ರ ಕಟ್ಗಳಿಸಿದ್ಮೇಲೆ ಅದು ಮೃತ್ಯುಗ ಪ್ರಸಾದ ಬಂದ್ಮೇಲೆನೆ ಒಂದೊಂದ್ ಚೇಂಜಸ್ ಕಂಡ್ವಕ್ಕ ನನಗೆ ಪ್ರಸಾದ. ಪ್ರಸಾದ ಹೂನಕ್ಕ ತುಂಬಾ ಅದ್ಭುತ ಅವಾಗ್ಲೇಸಿ ಒಂದೊಂದ್ ಚೇಂಜಸ್ ಕಂಡ್ವಕ್ಕ ನನ್ಗೆ ತುಂಬಾ. ಅದಾದ್ಮೇಲೆ ನಾನು ಮೊನ್ನೆ ರಾಯರ ಸೇವೆಗೆ ದುಡ್ಡು ಕೊಡ್ಬೇಕಂತ ಇದ್ದಕ್ಕ, ಅನ್ನದಾಸೋಹಕ್ಕ ದುಡ್ಡು ಕೊಡ್ಬೇಕಂತ ಇದ್ದಕ್ಕ ನನ್ ಫೋನ್ ಪೇ ಇದ್ದಾಗ ಒಂದ್ ರೂಪಾಯಿನೂ ಒಂದ್ 25 ರೂಪಾಯಿನೇ ಇದ್ದಂಗಿತ್ತಕ್ಕ, 200 ರೂಪಾಯಿನೂ ಇತ್ತಕ್ಕ ಅಷ್ಟೇ. ನನ್ಗೆ ಅನ್ನದಾಸೋಹಕ್ಕ 200 ರೂಪಾಯಿ ಹಾಕಕ್ ನನ್ ಮನ್ಸು ಒಪ್ಲಿಲ್ಲ ಅಕ್ಕ. ಯಾವಾಗ್ಲಿ ನೀವ್ ಕೇಳತ್ತಡ ನಾನು ಅಮೌಂಟ್ ಹಾಕ್ತಿತ್ತಕ್ಕ, ಯಾವಾಗ್ಲೂ ಇರ್ತಿತ್ತ ನಂದ್ರಾಗ. ಮೊನ್ನೆ ಸಲ ನನ್ಗೆ ಇಲ್ದಂಗ ಆತಿ, ನನ್ಗೆ ತುಂಬಾ ಬೇಜಾರಾಯ್ತಿ, ಹಾಕದ್ ಆಗ್ಲಿಲ್ಲಲ್ಲ ಹೆಂಗಪ್ಪ ಏನಂತ. ನಾನು ಅಲ್ಲಿ ಒಂದ್ 3-4 ತಕ ಅರೇಂಜ್ ಮಾಡೋಣ ಅಂತ ಮಾಡ್ದಕ್ಕ, ಆದ್ರ ಅದ್ ಅಡ್ಜಸ್ಟ್ ಆಗ್ಲಿಲ್ಲ ಅಕ್ಕ, ಅಡ್ಜಸ್ಟ್ ಆಗ್ಲಿಲ್ಲ. ಮತ್ತಿನ್ನ ನನಗ್ ಸುತ್ತ ಅವ್ರನ್ನ ಕೇಳಕ್ ಸುತ್ತ ಮನ್ಸು ಒಪ್ಲಿಲ್ಲ, ಯಾಕಂದ್ರೆ ಯಾವಾಗ್ಲೂ ನಾನೇ ಕೊಡೋಳ, ನಾನು ಒಪ್ಲಿಲ್ಲಲ್ಲ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ. ನಮ್ಮನೆಯವ್ರಿಗೆ ಹೇಳಕ ನಮ್ಮನೆಯವ್ರ ಕೂಡ ಸುತ್ತ ಹಾಕ್ಸ್ಬೇಕಂಬುದು ಒಂದಿತ್ತು ನನ್ಗೆ, ಅವ್ರ ಕೂಡ ಸುತ್ತ ಹಾಕ್ಸ್ಬೇಕು. ಇವಾಗ ನಾನ್ ಹೇಳಿದ್ರೆ ಮತ್ತೆ ಇವಾಗ ಮೊನ್ನೆ ಹಾಕಿಯಲ್ಲ ಅಂತ ಅಂದ್ಬಿಡ್ತಾರಂತ, ಅವ್ರ ಹಾಕ್ಬೇಕು ನಾನ್ ಹಾಕ್ಬೇಕು ಇಬ್ರು ಹಾಕ್ಬೇಕಂಬುದು ಒಂದಿತ್ತು, ಅದಕ್ಕೆಲ್ಲ ನಾನೇ ಹಾಕ್ಬೇಕಂಬುದಿತ್ತು. ಆದ್ಮೇಲೆ ಒಂದ್ 4-5 ದಿನ ಹಂಗೆ ನೋಡ್ದಾಕ ಸ್ವಲ್ಪ ಅಲ್ಲಿ ಟ್ರೈ ಮಾಡ್ದಾಕ ಅದು ಅನುಕೂಲ ಆಗ್ಲಿಲ್ಲ ಅಕ್ಕ, ಅನುಕೂಲ ಆಗ್ಲದಕ್ಕ ಹೆಂಗ್ ಮಾಡ್ಬೇಕ ರಾಯರ್ ಅಂತ ರಾಯರ್ ಮೇಲೆ ಬರಕ್ಕೆ, ರಾಯರೇ ನಾನೇ ಹಾಕ್ಬೇಕು ಕೈಯಾರ ಅಂತ ಇದೀನಿ, ನಾನು ಯಾವಾಗ್ಲಿ ನೀವ್ ಕೇಳತ್ತಡ ನಾ ಅಕ್ಕ ಕೇಳತ್ತಡ ನಾನು ಹಾಕ್ತಿದ್ದೆ ಸತ್ಲಿ ಅನುಕೂಲ ಆಗ್ಲಿಲ್ಲಲ್ಲಪ್ಪ ರಾಯರ್ ಅಂತಿದ್ದಕ್ಕ. ಅಂತ ಹೇಳ್ದಕ್ಕ ಅಂದು ಒಂದ್ 2-3 ದಿವಸದಲ್ಲಿ ಇವ್ರು ಲಕ್ಷ್ಮಿ ಅವರು ಗ್ರೂಪ್ನಗಳ್ಯಾರು ಅವ್ರು ನಿಮ್ಮನೆಗೆ ಬರ್ತೀವಿ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಅಂದ್ರಕ್ಕ, ಮಂತ್ರಾಲಯಕ್ಕೆ ನಿಮ್ಮನೆಗೆ ಬಂದು ಹೋಗ್ತೀವಿ ಅಂತ. ನಿಮ್ಮನೆಗೆ ಬಂದು ಹೋಗ್ತೀವಿ ಅಂದ್ರಕ್ಕ, ನಮ್ಮನೆಗೆ ಬಂದು ಹೋದ್ನಂದ್ರ ಆಯ್ತಮ್ಮ ಬಾ ಅಮ್ಮ ಅಂತ ಅಂದಿದ್ದಾಗ ಅವ್ರು ಬರ್ತೀವ ಅಂದಾಕ ಮತ್ತೆ ನಾನು ಸೀರೆ ಕೊಡ್ಬೇಕಲ್ಲಕ್ಕ, ಹೆಣ್ಮಕ್ಳು ಬರ್ತಾರೆ ಮನೆಗೆ ಅಂದ್ರೆ ಹೆಣ್ ಬರ್ತಾರೆ ಅಂದ್ ಮಡ್ಲಕ್ಕಿ ಸಾಮಾನ್ಗೋಸ್ಕರ ನೀವ್ ಇದ್ ಮಾಡಿದೀರಾ? ಹೂನಕ್ಕ ಅದೆಲ್ಲ ರೆಡಿ ಮಾಡ್ಕೊಂಡಾಕ ಬರ್ತಾರ ಅಂಬದ್ ನಾಳೆ ಬರ್ತಾರ ಅಂಬ್ಲಕ್ಕೆ ಇವತ್ತಿನ ದಿನ ನೈಟ್ ಸೀರೆಯನ್ನು ಸೀರೆ ಕೊಡೋಣಂತ ಎಲ್ಲ ರೆಡಿ ಮಾಡ್ಕೋಬೇಕು. ಸೀರೆ ಬೀರು ತೆಗ್ದಾಕ ಗಾರ್ಡನ್ದಾಗ ಬೀರು ಇದ್ದಾಗ ಸೀರೆ ಕ್ಲೂ ಸೀರೆ ಮಧ್ಯ ಕುಬ್ರು ಸಿಟ್ಟೆನಕ ಅದ್ರಾಗ 4,000 ಸಿಕ್ಕಬೇಕ ನೋಡ್ದಮ್ಮ. ನಾನು ರಾಯರ ಸೇವೆಗೆ ನಾನು ಅನ್ನದಾಸೋಹಕ್ಕಂದ್ರೆ ಬಹಳ ಜನ ಕಲ್ತಿರ್ತಾರ, ಒಂದ್ 2,000 ರೂಪಾಯಿನ ಕೊಡ್ಲೇಬೇಕು, ನಾನು ಹೆಂಗಾನ ಮಾಡಿ ಹೊಂದಿಕೆ ಮಾಡಿ ಅಂಬದ್ ನನಗಿತ್ತಕ್ಕ. ಕೊಟ್ರು ಹೂನಕ್ಕ ನಾನು 2,000 ರೂಪಾಯಿ ಕೇಳಿದ್ರೆ ರಾಯರ್ 4,000 ರೂಪಾಯಿ ದಾರಿ ಮಾಡಿಕೊಟ್ರಕ. ಮಡ್ಗಿರೋದ್ ಗೊತ್ತಿರ್ಲಿಲ್ವಾ? ಇಲ್ಲ ಇಲ್ಲಕ್ಕ ನನ್ ಗೊತ್ತೇ ಇಲ್ಲಕ್ಕ ಅದ್ರದ್ದು. ಆ ಸೀರೆ ಹುಡುಕ್ಬೇಕಾದ್ರೆ ಸೀರೆ ಮಧ್ಯೆ ಸಿಕ್ತು. ಹೂನಕ್ಕ ಅದು ಯಾವಾಗ ಇಟ್ಟಿನೋ ಯಾವಾಗ, ನಾನ್ ಯಾವಾಗನು ಒಂದ್ 500 ರೂಪಾಯಿ ಐತೆ ಅಂದ್ರೆ ತಾಂಡ್ ಪರ್ಸ್ನಾಗ ಇಟ್ಕೊಂಬಕ್ಕ 4,000 ರೂಪಾಯಿ ಹೆಂಗ್ ಬಿಟ್ಟಿರ್ತಕ್ಕ ಅಲ್ಲಿ ನೋಡಮ್ಮ. ಅದ್ ರಾಯರ್ ಹೆಂಗಿರ್ಬೇಕು ಅಂದ್ರೆ ರಾಯರ್ ಮತ್ತೆ ಒಬ್ರು ಮನೆಗ್ ಬರ್ತಾರಕ್ಕೆ ತೆಗಿಯಕ್ ಹೋಗಿದಿರಿ. ಹೂನಕ್ಕ 2 ದಿನ ಮುಂಚಿತವಾಗಿ ಅನ್ನದಾಸೋಹಕ್ಕೆ ನನ್ ಕೈಲಿ ಏನು ಮಾಡಕ್ ಆಗಿಲ್ಲ ಅಂತ ಮನ್ಸಲ್ಲಿ. ಹೂನಕ್ಕ ಅದೊಂದ್ ತುಂಬಾ ಕೊರಗ ಆಗ್ಬಿಟ್ಟಿತ್ತು ನನಗೆ, ಯಾವಾಗ ಹಾಕೇನು ಯಾವಾಗಿಲ್ಲ ಏನಪ್ಪ ಈ ತರ ಆತಿ ರಾಯರೇ, ನಾನೇ ಸ್ವಂತ ಕೈಯಿಂದ ಕೊಡ್ಬೇಕಂತ ಇದೀನಿ ರಾಯರೇ, ಬೇರೆಯವ್ರ ಕೂಡ ಕೊಡ್ಸೋ ಅಷ್ಟು ಬೇರೆಯನ್ನ ಕೇಳ ಹಾಕಂಗ ಆಯ್ತಲ್ ರಾಯರೇ ಅಂತ ಬಹಳ ನಂದ್ಕೊಂಡ್ಬಿಟ್ಟಿದ್ದಕ್ಕೆ 2-3 ದಿನ ಬಹಳ ಬೇಜಾರ್ ಪಟ್ಕೊಂಡ್ಬಿಟ್ಟಿದ್ದೆ ನಾನು. ನೋಡದಮ್ಮ ರಾಯರ್ ಹೇಗ್ ತೋರ್ಸಿದ್ರು ಅಂತ ಕೊಡ ಅಕ್ಕ. ನಿಜವಾಗ್ ನನ್ಗೆ ಆ ದುಡ್ಡು ನೋಡತ್ತಡ, ನಾನು 100 ರೂಪಾಯಿನ ಐತೆ ಅನ್ಕೊಂಡ್ ನೋಡ್ದಕ್ಕ ಎಲ್ಲ ಮತ್ತೆ ತಗೊಂಡ್ ನೋಡಿದ್ರೆ 4,000 ರೂಪಾಯಿ ಸಿಕ್ತಿ. ನಾನು ಅನ್ಕೊಂಡೆ ರಾಯರೇ ನಿನ್ಗೆ 100 ರೂಪಾಯಿ ಹಾಕ್ಬಂತಿದ್ದೆ ನಿನ್ ಸೇವೆಗೆ ರಾಯರ ಸೇವೆಗೆ, 4,000 ರೂಪಾಯಿ ಅನುಕೂಲ ಮಾಡ್ಕೊಟ್ರಲ್ಲಪ್ಪ ರಾಯರೇ, ಡಬಲ್ ಕೊಟ್ಬಿಟ್ರಲ್ ರಾಯರೇ, ನಿಮ್ ಮೈಮೆ ಅಪಾರಪ್ಪ ದೊಡ್ಡ. ಅವತ್ ನನಗೆ ಶಾಕ್ ಆಗ್ಬಿಡ್ತಕ್ಕ ದುಡ್ಡು ನೋಡತ್ತಡ. ನಮ್ಗೆ ನೋಡಿ ನಾನು ಹೇಳ್ತೀನಿ ಮಾಡಿ ರಾಯರು ನಿಮ್ಗೆ ದುಪ್ಪಟ್ಟು ಕೊಡ್ತಾರೆ ಅಂತ. ದುಪ್ಪಟ್ಟು ಖಂಡಿತ ನಿಜ ಅಕ್ಕ. ಅಕ್ಕ ಅದು ಹೆಂಗ ಕೊಟ್ರಕ್ಕ ರಾಯರ್ದು ನಾನು ಮತ್ತೆ ಅದ್ರ ತಕ್ಕಂಬ್ಲಲ್ಲ ಅಕ್ಕ, 2,000 ಅಂತಂದ್ರೆ ನಾನು ಹೆಂಗಿದ್ದ ಹಂಗೆ ನಿಮ್ಗೆ ಯಾಕೆ ಹಾಕಿದಕ್ಕ ಅದು ಹಾಕಿದಕ್ಕ ದುಪ್ಪಟ್ರ. ನೀನ್ ನಿಜವಲ್ಲ ನನ್ನ ಮಗನ ವಿಷಯದಲ್ಲಿ ಸ್ಕೂಲ್ ವಿಷಯದಲ್ಲಿ ಅದ್ರ ಬಗ್ಗೆ ಹೇಳಿ ನಾಲ್ಕ ಅದ್ರ ವಿಷಯದಲ್ಲಿ ನನ್ಗೆ ಎಷ್ಟೋ ಅಮೌಂಟ್ ಉಳಿಸಿದ್ರಕ್ಕ ನಮ್ ರಾಯರ ಅದ್ರಾಗ. ರಾಯರ ಅನ್ನದಾಸೋಹಕ್ಕೆ ಹಾಕೋದ್ಮೇಲೆ ಮತ್ತೊಂದ್ ಮಹಿಮೆ ಆಯ್ತು. ಹೂನಕ್ಕ ಮತ್ತೊಂದ್ ಮಹಿಮೆನು ಮಾಡಿದ್ರ ಅದ್ರಲ್ಲಿ ಸುತ ಎಷ್ಟೋ ರೊಕ್ಕ ಕೇಳಿದ್ರಕ್ಕ, ಆದ್ರೆ ನಾವ್ ಎಷ್ಟ ಅನ್ಕೊಂಡು ಅಷ್ಟ್ರಾಗ ಅನುಗ್ರಹ ಮಾಡಿದ್ರಕ್ಕ ರಾಯರು. 1,00,000 ರೂಪಾಯಿ ಉಳಿಸ್ಕೊಟ್ರು. ಹೂನಕ್ಕ ನಾವು ನನ್ನ ಎಷ್ಟೋ ಲಕ್ಷ ಉಳಿತಾಯ ಆಯ್ತಕ್ಕ ನಮ್ಗೆ ಅದ್ರಾಗ, ಮತ್ತೆ ನನ್ ಮಗನ್ ಸ್ಕೂಲ್ ವಿಷಯದಾಗ. ನೋಡ್ದಮ್ಮ ಅದಕ್ಕೆ ಹೇಳೋದು ಅನ್ನ ದಾಸೋಹಕ್ಕೆ ನಿಮ್ ಕೈಲಾದ್ ಅದನ್ನ ಮಾಡಿ ಎಂದಿದ್ದು, ಮಾಡದವ್ರಿಗೆ ಹಿಂಗೆ ಮಹಿಮೆಗಳಾಗ್ತಾ ಇರೋದು.
ಹೌದಕ್ಕ, ತುಂಬಾ ಅದ್ಭುತವಾದಕ್ಕ ಮೃತ್ತಿಕ ಪ್ರಸಾದ, ರಾಯರ ಸೇವೆ ತುಂಬಾ ಚೆನ್ನಾಗಿ ಕೈ ಹಿಡಿತಕ್ಕ ನನ್ನ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ತುಂಬಾ ಜನಕ್ಕ ದಾರಿ ದೀಪವಾಗಿ ನಿಂತ್ಕೊಂಡೈತಕ್ಕ. ನೀವು ಸುತ್ತ ತುಂಬಾ ಚೆನ್ನಾಗಿ ಹೇಳತ್ರಕ್ಕ, ನಾವು ನಿಜವಾಗಲು ತುಂಬಾ ಪುಣ್ಯ ಮಾಡಿವಕ್ಕ. ಆ ಚಾನೆಲ್ ನಮ್ಗೆ ರಾಯರ್ ನಮ್ಗೆ ಸಿಕ್ಕ ನೋಡಂಗ ಅನುಗ್ರಹ ಮಾಡಿದಕ್ಕ. ರಾಯರ ಇಚ್ಛೆ ಕಣಮ್ಮ, ನೀವೆಲ್ಲೋ ಇದ್ದೀವಿ, ನಾವೆಲ್ಲೋ ಇದ್ದೀವಿ, ಒಂದು ರಾಯರ ಅನುಗ್ರಹದೊಂದಿಗೆ ಸೇರೋದು ಕಣಮ್ಮ. ಹೌದಕ್ಕ, ಈ ನಿಮ್ಗೆ ಏನ್ ಹೇಳ್ಬೇಕು ಅರ್ಥ ಆಗಕ್ಕಲ್ಕ. ನಿಮ್ಮಿಂದ ನಮ್ ಜೀವನಕ್ಕೆ ಇವತ್ತು ನೀವಿಲ್ಲದ ನಮ್ದು ಇವತ್ತೆಲ್ಲ ಹೆಣ್ಮಕ್ಳ ಜೀವನ ಏನಾಗ್ತಿತ್ತು ಏನಿಲ್ಲ. ಇವತ್ತು ಎಲ್ಲರಿಗೆ ಒಂದು ರಾಯರ ತಾಯಿಯಾಗಿ ನಿಮ್ನ ನಮ್ನ ಕಳಿಸಿರಕ್ಕ ನಮ್ಗೆ. ಎಲ್ಲ ದೊಡ್ಡ ಮಾತಮ್ಮ, ಎಲ್ಲರೂ ಭಕ್ತರನ್ನ ಮಕ್ಕಳನ್ನ ಒಂದ್ ಕಡೆ ಸೇರಿಸ್ಬಿಡ್ತಾರೆ ನಮ್ಮ ರಾಯರು, ಇದೇ ಹೌದಕ್ಕ, ಕರುಣಾಮಯಿ. ತುಂಬಾ ಖುಷಿ ಆಯ್ತು. ನಾನ್ ಮತ್ತೆ ಏನ್ ಅಂತ ದೊಡ್ಡ ಪೂಜೆ ಏನು ಮಾಡಿಲ್ಲಕ್ಕ, ನನ್ನ ಕೈಲಿ ಎಷ್ಟಾಗ್ತದ ಅಷ್ಟೇನೆ ಮಾಡ್ತಿದ್ದಕ್ಕ ಸಿಂಪಲ್. ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಈ ಮುಳ್ಗ ಇಷ್ಟೇನೆ ಸರಳವಾಗೇ ಮಾಡಿ, ಭಕ್ತಿಯಿಂದ ಮಾಡಿ, ನಿಮ್ಮಲ್ಲಿ ನಿಷ್ಕಲ್ಮಶ ಭಕ್ತಿ ಇದೆ, ಅದರಿಂದನೇ ರಾಯರು ನಿಮ್ ಕೈ ಹಿಡ್ದಿರೋದು. ಮೃತ್ತಿಕೆ ನಿಮ್ ಮನೆಗ್ ಬಂತು, ತುಂಬಾ ಬದಲಾವಣೆ ನೋಡ್ತೀರಾ, ಪ್ರತಿದಿನ ಹೂವ ಪ್ರಸಾದ ಆಯ್ತು ಅಂತ ಹೇಳ್ತೀರಾ. ಹೌದಕ್ಕ, ಮೊದ್ಲಿಗೆ ಸುತ್ತ ನಾನು ಹೂ ಪ್ರಸಾದ ಆತಿದ್ದಿಲ್ಲ ಅದ್ರ ಬಗ್ಗೆ ಸುತ್ತ. ನಿಮ್ ಆದ್ರೆ ಇಲ್ಲಮ್ಮ ಅದರಮ್ಮ ನಿಮ್ ಮನೇಲಿ ರಾಯರ್ ಅದರಮ್ಮ ಇವತ್ತಿಲ್ಲ ಖಂಡಿತ ಅನುಗ್ರಹ ಮಾಡ್ತಾರೆ ಅಂದಕ್ಕ. ಇವಾಗ ನಾವ್ ಯಾವ ಹೂವ ಕೇಳ್ತೀವಿ ಅದೇ ಅನುಗ್ರಹ ಮಾಡ್ತಾರಕ್ಕ ರಾಯರು. ಹೌದಮ್ಮ, ಮೃತ್ತಿಕೆ ಬಂದ್ಮೇಲೆ ತುಂಬಾ ಬದಲಾವಣೆ. ಹೌದಕ್ಕ, ಹೌದೌದಕ್ಕ. ವೆಂಕಟೇಶ್ವರ ಸ್ವಾಮಿ ಸುತ್ತ ನಮ್ ಕನಸಿನಾಗ ಇದ್ದಿಲ್ಲ ಮನಸ್ಸಿನಾಗ ಇದ್ದಿಲ್ಲ ಪೂಜೆ ಮಾಡ್ತೀವಿ ಅಂತಕ್ಕ. ವೆಂಕಟೇಶ್ವರ ಸ್ವಾಮಿ ಸುತ್ತ ನಮ್ಮ ಮನೆಯವ್ರ ಕನಸಿನಾಗ ಬಂದ್ರಕ್ಕ, ಅದು ಹೇಳಲಕ್ಕ ಹೇಳಕ್ಕ. ಗುರುವಿನ ಮೂಲಕ ಭಗವಂತನ ದರ್ಶನ ಮಾಡ್ಕೊಟ್ ಬಿಡ್ತಾರೆ. ಹೌದಕ್ಕ, ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆಯವ್ರ ಕನಸಿನಾಗ ಬಂದಿದ್ದು ಹೇಳಕ್ಕ. ಹೇಳಮ್ಮ, ಖಂಡಿತ ಹೇಳ್ಕೊಳ್ಳಿ. ನಮ್ಮ ಮನೆಯವ್ರಿಗೆ ವೆಂಕಟೇಶ್ವರ ಸ್ವಾಮಿ ಒಂದಿನ ಕನಸಿನ ಬಂದಿದ್ರಕ್ಕ. ಕನಸಿನ ಬಂದಿದ್ದು ನಮ್ಮ ಮನೆಯವರು ಗುಡ್ಡದ ಮೇಲೆ ಹೋಗ್ತಾರಂತಕ್ಕ, ಬೆಟ್ಟದ ಮೇಲೆ. ಬೆಟ್ಟದ ಮೇಲೆ ಹೋಗ್ತಾರಂತಕ್ಕ. ಅದು ರಾತ್ರಿ ಮಲಿಕೊಂಡಾಗ ಅದು ಯಾವ ಗುಡ್ಡ ಅಂಬುದು ಗೊತ್ತಾಗಿಲ್ಲ. ನಮ್ಮ ಮನೆಯವ್ರು ಹೋಗತ್ತಡ ಬದ್ರೆ ಅಡ್ಡ ಹಾಕಿದ್ರಂತಕ್ಕ ಮಠಕ್ಕ. ಅಡ್ಡ ಹಾಕಿದ್ರೆ ಇವ್ರು ಹೋಗಿ ನಿಂತಿರತ್ತಡ ಆ ಪದ್ರೆ ಅದಕ್ಕದೇ ಸರ್ಕೊಂಬಿಟ್ಟತಕ್ಕ. ಅದಕ್ಕದೇ ಸರ್ಕೊಂಬತ್ತಡ ಇವ್ರು ಇನ್ನ ನಿಂತ್ಕೊಂಡು ಇನ್ನ ಪ್ರಾರ್ಥನೆ ಮಾಡ್ತಿದ್ರಂತಕ್ಕ. ಇನ್ನು ಬಾಯಾಗ ಮತ್ ಬಾಯಾಗಿತ್ತಂತೆ, ನೋಡಪ್ಪ ನನ್ ಮಕ್ಳು ಚೆನ್ನಾಗಿದ್ದು ಬುದ್ಧಿ ಕೊಟ್ಟು ಕಾಪಾಡಪ್ಪ ಅಂತ ಅಂದ್ರಂತೆ ಅಕ್ಕ. ಅಮ್ಮ ತಂಬಳಿಕೆ ಅವ್ರ ಕೈಯಾಗೋದು ಬಟ್ಲ ಅಂತಕ್ಕ. ಅದನ್ನ ಕೈಯಾಕ ತಗ ಇದನ್ನ ತಗ ನೀನು ನನಗೆ ವಸ್ತ್ರ ತಂದು ಕೊಡು, ಎಲ್ಲ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರಂತೆ ಅಕ್ಕ. ನೋಡ್ದಮ್ಮ, ಈಗ ನಿಮ್ಮ ಯಜಮಾನ್ರಿಗೂ ಪ್ರಮೋಷನ್ ಎಲ್ಲ ಆಯ್ತು ಅಂದಲ್ಲಮ್ಮ. ಅಲ್ಲ ಪ್ರಮೋಷನ್ ಅಲ್ಲ, ಇದು ಇದು ಸಂಬಳ ಸ್ವಲ್ಪ ಜಾಸ್ತಿ ಆಯ್ತಕ್ಕ. ಸಂಬಳ ಜಾಸ್ತಿ ಆಯ್ತು, ಸ್ವಲ್ಪ ಜಾಸ್ತಿ ಆಯ್ತಕ್ಕ. ನೋಡ್ದಮ್ಮ, ಅಲ್ಲಿ ವಿಷ್ಣು ಅಂದ್ರೇನೆ ಲಕ್ಷ್ಮಿ ಸಂಕೇತ, ಲಕ್ಷ್ಮಿ ಜೊತೆ ನಾರಾಯಣ ಅಲ್ವಮ್ಮ. ಹೌದಕ್ಕ, ಸೂಚನೆ ನಿಮ್ಮ ಯಜಮಾನ್ರಿಗೂ ಕೊಟ್ರು ಅವರು. ಹೌದಕ್ಕ, ಅದು ಮತ್ತೆ ನೀನ್ ಇತ್ತ ವಸ್ತ್ರ ತಂದು ಕೊಡು ತಗ ಇದು ಬಟ್ಲ ಅಂತ ಅವ್ರ ಕೈಗಳು ಬೆಳ್ಳಿ ಬಟ್ಲ ಕೊಟ್ರೆ ಅಂತಕ್ಕ. ನೀ ವಸ್ತ್ರ ತಂದು ಕೊಡು ನನಗೆ ಅಂತಂದ್ರಂತೆ. ಸರಿ ಅವಳು ಅಂತ ಅಂದ್ರೆ ಇವ್ರು ಅದು ಕನಸಿನಾಗ ಅದಾಗತ್ತಲ್ಲ ಮುಂಜಾನೆ ಎದ್ದು ಮತ್ತೆ ಅವ್ರಿಗೆ ಕನಸಿನಾಗ ಅದು ಸರಿಯಾಗಿ ಕಂಡಿಲ್ಲ ರೂಪ. ಅವರು ರಾಮನ ರಾಮ ಅವತ್ತು ರಾಮ ಅಯೋಧ್ಯೆ ಇವು ನಡೀತಿದ್ವಕ್ಕ. ಅವಾಗ ರಾಮಂದ್ ಏನ್ ಅನ್ಕೊಂಡು ರಾಮನ್ ಗುಡಿಗೆ ನಾವು ತಲುಪಿಸಿದ್ವಿ ಅಕ್ಕ. ರಾಮ ಬೇರೆ ವಿಷ್ಣು ಬೇರೆ ಇಲ್ಲ, ಇಬ್ರು ಅವ್ರ ಅವತಾರನೆ. ಅದೇ ಹಂಗಾದ್ರೆ ಸುತ್ತ ನಾವು ತಲುಪಿಸಿದ್ರು ಸುತ್ತಕ್ಕ. ಒಂದು ವಾರ ಬಿಟ್ಟು ಮತ್ತೆ ಕನಸಿನ ಬಂದ್ರಕ್ಕ. ನೋಡಮ್ಮ, ಇಲ್ಲ ನೀನ್ ಈ ಗುಡಿ ಕೊಡ್ಬೇಕಾಗಿತ್ತು, ಅಲ್ಲಿ ಕೊಟ್ಟಿದ್ದಲ್ಲ ನೀನ್ ತಂದು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಗುಡಿಗೆ ತಲುಪಿಸು, ಇಂಥ ಕಲರ್ ತಂದು ಕೊಡ್ಬೇಕಂತ ಮತ್ತೆ ಒಂದ್ ವಾರ ಬಿಟ್ಟು ಮತ್ತೆ ಕನಸಿನ ಬಂದ್ರಕ್ಕ. ಸೂತ್ರದಲ್ಲಿ ಸೂಚನೆ ಸಿಕ್ತು. ಮೂನಕ್ಕ ನಾವು ಅಲ್ಲಿ ರಾಮನ್ ಗುಡಿಗೆ ನಮ್ಗೆ ಗೊತ್ತಾಗ್ಲಿಲ್ಲ ಅದು ರಾಮ ಏನ್ ಅನ್ಕೊಂಡು ರಾಮನ್ ಗುಡಿ ಕಟ್ಟಿದಾಗ ಮತ್ತೆ ಇನ್ನೊಂದ್ ವಾರ ಬಿಟ್ಟು ಮತ್ತೆ ಸೂಚನೆ ಕೊಟ್ರು, ಇಲ್ಲ ಈ ಗುಡಿ ತಂದು ತಲುಪ್ಸ್ರ ಅಂತ. ಕೊಟ್ರ ಮತ್ತೆ ಮೂನಕ್ಕ ಕೊಟ್ರಕ್ಕ. ಕೊಡತ್ತ ನಮ್ಮ ಮನೆಯವ್ರ ಮತ್ತೆ ಅದ ಅವ್ರ ಕನಸಿನಾಗ ಯಾವತ್ತು ತೋರಿಸಿದ್ರು ಅದನ್ನ ಒಯ್ದು ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೊಟ್ಟಿವಕ್ಕ. ಅದು ಎರಡು ಸಲ ನಾವು ಕೊಡ್ಬೇಕಂತ ಅಂದ್ರೂ ಆಗ್ಲಿಲ್ಲಕ್ಕ, ಇನ್ನಂಗೆ ಲೇಟ್ ಆಯ್ತು, ಲೇಟ್ ಆಗಿಬಿಡ್ತಕ್ಕ ಅದು. ಲೇಟ್ ಆಗಿ ಯಾಕಂದ್ರೆ ಅವ್ರು ಟಿಫನ್ ಪೂಜೆ ಆಗತ್ತಡ ಹಂಗ ವಸ್ತ್ರ ನೀರ್ನಾಗ ಅದ್ಮೇಲೆ ಟಿಫನ್ ಮಾಡ್ತಾರೆ ಅಂತಕ್ಕ ಗುಡಿಯಾಗ. ಅದಕ್ಕೆ ಎರಡು ಸಲ ಹಿಂಗೆ ಆಗ್ಲಿಲ್ಲಕ್ಕ. ಮೂರನೇ ಸಲ ನಾವು ರಾಯರ ಆರಾಧನೆ ದಿನಾನೇ ನಮ್ಗೆ ಅದ ವೆಂಕಟೇಶ್ವರ ಸ್ವಾಮಿಗೆ ಕೊಟ್ಟಂಗ ಆಯ್ತಕ್ಕ. ನಾವು ವಸ್ತ್ರ ಕೊಟ್ಟಿವಕ್ಕ, ಅವತ್ತು ಕೊಟ್ಟಿವಕ್ಕ. ಒಳ್ಳೇದು, ತುಂಬಾ ಒಳ್ಳೇದು. ಅದ ಖುಷಿ ಆಯ್ತು. ನಾವ್ ಎರಡ್ ಸಲ ಕ್ಯಾನ್ಸಲ್ ಆದ್ರೂ ಸುತ್ತ ಒಳ್ಳೆ ದಿನ ರಾಯರ ಆರಾಧನೆ ದಿನ ಕೊಟ್ಟಿವಲ್ಲ, ವರ್ಧಂತಿ ದಿನ ಅಂತ ರಾಯರ ವರ್ಧಂತಿ ದಿನ ಕೊಟ್ಟಿವ ಅಂತ ತುಂಬಾ ಖುಷಿ ಆಯ್ತಕ್ಕ. ಹೌದು, ಯಾವ ಟೈಮ್ ಯಾವಾಗ ತಗೋಬೇಕು ಅವ್ರು ನಿರ್ಧಾರ ಮಾಡಿರ್ತಾರಲ್ವಮ್ಮ. ಮೂನಕ ಅದೇ ಕೊಟ್ಟಿವಕ್ಕ, ನೋಡಪ್ಪ ನಮ್ದು ನಾವು ಕೊಟ್ಟಿದ್ ನಿನಗೆ ಇಷ್ಟ ಆತೇನಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡಿವಕ್ಕ. ಬಲಭಾಗದಿಂದ ಪ್ರಸಾದ ಕೊಟ್ರಕ್ಕ ವೆಂಕಟೇಶ್ವರ ಸ್ವಾಮಿ. ನೋಡಮ್ಮ, ತುಂಬಾ ಪುಣ್ಯವಂತರು, ಪುಣ್ಯ ತುಂಬಾ ಪುಣ್ಯ ಮಾಡಿದೀರಾ. ನಿಜವಾಗ ನಾವು ವೆಂಕಟೇಶ್ವರ ಸ್ವಾಮಿನ ಕನಸಿನಾಗಿಲ್ಲ ಮನಸ್ಸಿನಾಗಿಲ್ಲ, ರಾಯರ ಬಂದ್ಮೇಲೆ ವೆಂಕಟೇಶ್ವರ ಸ್ವಾಮಿ ಸುತ್ತ ಬಂದ್ರ ಕನಸಿನಾಗ. ಹೌದು, ಅವರ ಆರಾಧ್ಯ ದೈವ ಅಲ್ವಾ ಅವರು, ಅವ್ರನ್ನ ಕೃಷ್ಣ ಆಗ್ಲಿ ವಿಷ್ಣುನಾಗ್ಲಿ ವಿಷ್ಣುವಿನ ವರ ಪ್ರಸಾದನೇ ನಮ್ಮ ರಾಯರು.
ಮೂನಕ ತುಂಬಾ ಖುಷಾತಿ. ರಾಯರು ಬಂದ್ರಕ್ಕ ನಮ್ದು ಅಲ್ಲಿ ಅಯೋಧ್ಯೆಗೆ ಹೋದರು, ಅಲ್ಲಿ ರಾಮ ಸೀತೆ ಅವೆಲ್ಲ ಒಂದ್ ಫೋಟೋ ತಂದ್ ಕೊಟ್ರಕ್ಕ ಅವ್ರ, ನಾವ್ ಏನ್ ಕೇಳೇ ಇಲ್ಲಕ್ಕ ಅವ್ರ, ನಾವ್ ಇವ್ರ ಫ್ರೆಂಡ್ ಅವ್ರೆ ತಂದ್ ಕೊಟ್ರಕ್ಕ. ಏನು ಯಾರ್ದೋ ಮುಖೇನ ನಿಮ್ಮ ಭಕ್ತಿ? ಹೂನಕ ಅದು ಬಂತು ಸಣ್ಣದೊಂದು ರಾಯರ್ದೊಂದು ಇದು ಬಂತಕ್ಕ ಮನೆ ಫೋಟೋ ಸಣ್ಣದು. ಎಲ್ಲ ನಮ್ಮನೆ ಅರಂಬತ್ತಾರೆ, ನಾವ್ ಯಾರನ್ನ ಕೇಳೋದಿಲ್ಲ ಬಿಡೋದಿಲ್ಲ, ದೇವ್ರೇನ ಅವ್ರವ್ರೇ ಬರ್ತಾರಂತ ಕೂಡ ಮಾಡ್ತಿರ್ತಾರೆ ಕೆಲವಾಗ. ಭಕ್ತಿ ಅಲ್ವಾ, ಭಕ್ತಿ ಮೆಚ್ಚೆ ಬರೋದವ್ರು. ಅದೇ ಖುಷಿ ಆತಕ್ಕ ತುಂಬಾ ಆತಕ್ಕ ತುಂಬಾ ನನ್ನ ಖುಷಿ ಆಯ್ತು. ಮೃತ್ತಿಕೆಯಿಂದ ನಿಮ್ಮ ಮನೆ ಬದಲಾವಣೆ ನೋಡಿದ್ರಿ, ಮತ್ತೆ ಅನ್ನದಾಸೋಹಕ್ಕೆ ಕೊಟ್ಟಂತ ಕಾಣಿಕೆಯಿಂದ ನಿಮ್ಮ ಮಗನ ಬದುಕಿನಲ್ಲಿ ಬದಲಾವಣೆ. ಹೌದಕ್ಕ ತುಂಬಾ ಆಯ್ತಕ್ಕ, ನಾಕ ನೋಡಕ ಎರಡು ಎಷ್ಟು ಅಮೌಂಟ್ ಉಳಿಸಿದ್ರಕ್ಕ ನಮ್ಗೆ ಅದ್ರಲ್ಲಿ ನಮ್ ರಾಯರು ಅಲ್ವಾ, ಮಹಿಮೆ ನಿಮ್ಮ ಭಕ್ತಿಯಿಂದ ಮಹಿಮೆ ಆಗಿರೋದಮ್ಮ. ತುಂಬಾ ಖುಷಿ ಆಯ್ತಕ್ಕ, ನನಗೆ ಸುತ್ತ ತುಂಬಾ ಖುಷಿ ಆಯ್ತು. ನಾನು ಸುತ್ತ ಇವತ್ತು ನಿಮ್ ಶ್ರೀ ರಾಘವೇಂದ್ರ ಚಾನೆಲ್ ನಮಗೆ ಸಿಕ್ಕಿದ್ದು, ನೀವು ನಮಗೆ ಸಿಕ್ಕಿದ್ದು ತುಂಬಾ ಖುಷಿ ಆಗಿವಾಕ. ನಿಮ್ಗೆ ಎಷ್ಟು ಹೇಳಿದ್ರೇನೋ ಕಡಿಮೆ ಅಕ್ಕ, ನಮ್ ರಾಯರು ನಿಮ್ಗೆ ಹೇಳಕ್ ಪದಗಳಿಲ್ಲ ವರ್ಣಸಕ. ಸಾಲು ಸಾಲು ಮಹಿಮೆಗಳು ಕಣಮ್ಮ ಈಗ. ಹೌದಕ್ಕ ಆ ಮಹಿಮೆ ದಿನಾ ಮಹಿಮೆಗಳು ಕೇಳ್ತಿದ್ರು ಎಷ್ಟು ಖುಷಿ ಆತತ್ತಕ್ಕ. ರಾಘವೇಂದ್ರ ಸಾನ್ನಿಧ್ಯ ಚಾನೆಲ್ ಮೂಲಕ ನೋಡಮ್ಮ ಯಾರೋ ಪ್ರೆಗ್ನೆಂಟ್ ಕಿಟ್ ಕಳ್ಸಿದಾರೆ ನಿನ್ನೆ ನೋಡದಕ್ಕ, ಅದು ಕೂಡ ಮಹಿಮೆ. ಮತ್ತೆ ಇವತ್ತೊಬ್ರು ಫೋನ್ ಮಾಡಿದ್ರು, ಅಕ್ಕ ನಿಮ್ ಹತ್ರ ನನ್ ಮಹಿಮೆ ಹೇಳ್ಕೋಬೇಕು ಅಂದ್ರು. ನಾನೇ ಹೌದಕ್ಕ ಸಾಲ 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 ಮಹಿಮೆಗಳ ಆತವಕ್ಕ. ನಿಜವಾಗ್ಲಿ ಇಂಥ ಮಹಿಮೆ ಕೇಳಕ್ಕ ನನ್ ಜನ್ಮ ಇವತ್ತು ಇವತ್ ಒಂದೊಂದ್ ಸಲ ಅನ್ಕೊಂಡ್ ಯಪ್ಪ ಇಷ್ಟು ದೇವ್ರದ್ದು ನಾನು ಕನಸು ಮನಸ್ಸಿನಲ್ಲಿ ನೆನಸ್ತಿದ್ದಿಲ್ಲಕ್ಕ, ನಾನ್ ದೇವ್ರ ಅದ್ರ ನಮ್ಗೆ ಗೊತ್ತಿದ್ದ ಆತರ ಈ ತರ ಅನುಗ್ರಹ ಈ ತರ ಎಲ್ಲ ಆತದಂತ ನಾನು ಕನಸಿನಾಗನು ನಂಬ್ಕೊಂಡಿದ್ದಿಲ್ಲಕ್ಕ. ಇವತ್ತು ನಿಮ್ ಸಾನೆ ನಿಮ್ ಶ್ರೀ ರಾಘವೇಂದ್ರ ಸಾನಿಧ್ಯ ನಿಮ್ಮ ಜೊತೆ ಇದ್ಮೇಲೆ ನಾನು ಇಂಥವೆಲ್ಲ ನೋಡಕ್ ಅದೃಷ್ಟ ಮಾಡಿ. ನಿಜವಾಗ್ ದೇವ್ರ ನಾನು ಇವತ್ತೇ ಕರ್ಕೊಂಡು ಖುಷಿಯಾಗಿ ಅಷ್ಟು ಮನಸ್ಸು ಇದಾಗಿಬಿಟ್ಟಿನಕ್ಕ ನಿಮ್ ಸಿಕ್ಕಾಗ್ಲ ನಿಮ್ಗೆ. ಎಲ್ಲ ಭಗವಂತನ ಅನುಗ್ರಹದಿಂದ ನಿಮ್ಮ ಮಕ್ಳು ಅಭಿವೃದ್ಧಿನ, ನಿಮ್ಮ ಮಕ್ಳು ಉತ್ತರ ಉದ್ದರೆ ಒಂದು ಒಂದು ಅಭಿವೃದ್ಧಿನ ನಮ್ಮ ನಮ್ ಕಣ್ಣಲ್ಲಿ ನೋಡಿಸ್ತಾರೋ ಅವರು. ಹೂನಕ್ಕ ತುಂಬಾ ಖುಷಿ ಆಯ್ತಕ್ಕ, ತುಂಬಾ ಅನುಗ್ರಹ. ನಾನಿವ ಸ್ವಲ್ಪ ಅಮೌಂಟ್ ಸುತ್ತ ನನಗೆ ಇದಕ್ ಬರ್ಬೇಕಾಗಿತ್ತಲ್ಲ ಆರಾಧನೆ, ಸ್ವಲ್ಪ ದುಡ್ಡು ಬೇಕಾಗಿತ್ತಕ್ಕ. ದುಡ್ಡು ಬೇಕಾಗಿದ್ರೆ ನಮ್ಮನೆ ಮ್ಯಾಗಳವರು ಎಲ್ಲ ಬಾಡಿಗೆಲ್ಲ ನಮ್ಮನೆಯವ್ರಿಗೆ ಹಾಕ್ತಿದ್ರು, ಸ್ವಲ್ಪ ಅನುಕೂಲ ಆಗ್ಬೇಕಪ್ಪ ರಾಯರಂದ್ರೆ. ಯಾವಾಗ ಯಾವಾಗ 2 ವರ್ಷಲಾಸಿ ಬಾಡಿಗೆ ನಾನು ಫೋನ್ ಪೇಗೆ ಹಾಕಿಲ್ಲಕ್ಕ, ಇವ ನಿನ್ನೆ ಹಾಕ್ಯಾರಕ್ಕ ಅವ್ರು. ಅನುಕೂಲ ಕೊಟ್ಬಿಟ್ಟು ಹೂನಕ್ಕ ಯಾವಾಗ ನಾನು ಸ್ವಲ್ಪ ಆರಾಧನೆ ಓದ್ನ ನನ್ ಫೋನ್ ತರಗ ಸ್ವಲ್ಪ ದುಡ್ಡು ಇದ್ರೆ ಬೇಸತ್ತೆ, ಯಾವ್ದಕ್ಕ ಅನುಕೂಲ ಇರ್ತದ ಅಂದ್ಕೊಂಡಾಗ ಅಂದ್ರೆ ಯಾವಾಗ್ಲ 2 ವರ್ಷಲಾಸಿ ನನ್ಗೆ ಒಂದ್ ದಿನಾನು ಫೋನ್ ಪೇ ಮಾಡಿಲ್ಲ ಅವರು. ನನಗೆ ಹಾಕಿದ್ರು ನಮ್ಮನೆಯವರಪ್ಪ ನನಗೆ ಹಾಕ್ಯಾರ, ನಿನ್ಗೆ ಯಾಕಂದ್ರೆ ಬ್ಯಾಡವಳು ನಿನ್ಗೆ ಇಟ್ಟಿಗೆ ನಿನ್ಗೆ ಬೇಕಾತಿರ್ತೇನೆ ಅದಕ್ಕೆ ಅಂದ್ರಕ. ನೋಡ್ದಮ್ಮ ನಿಮ್ಮ ಕರುಳಿನ ಕೂಗು ನೀವ್ ಅನ್ಕೊಂಡ ತಕ್ಷಣ ರಾಯರು ಎಲ್ಲೋ ಒಂದ್ ದಾರಿ ತೋರಿಸ್. ತುಂಬಾ ಖುಷಿ ಅಕ್ಕ, ಗುರು ಪೂರ್ಣಿಮೆ ದಿನ ಸುತ್ತ ನನ್ಗೆ ಪೂಜೆ ಮಾಡೋದಾಗ್ಲಿಲ್ಲ ಅಕ್ಕ, ನಂದು ಡೇಟ್ ಬಂದಿತ್ತಕ್ಕ. ಅವತ್ತು ಪೂಜೆ ಮಾಡೋದಾಗ್ಲಿಲ್ಲ, ಏನಪ್ಪ ರಾಯರೇ ನನಗೆ ಗುಡಿಗೆ ಬರೋದಾಗ್ಲಿಲ್ಲ, ಪೂಜೆ ಮಾಡಕ್ ಆಗ್ಲಿಲ್ಲ ಅಂತ ನೊಂದ್ಕೊಂಬಿಟ್ಟಿದ್ದಕ್ಕ. ಬೆಳಿಗ್ಗೆ ಲಾಸಿ ಸಾಯಂಕಾಲವರೆಗೆ ಸಾಯಂಕಾಲ ನಮ್ಮ ಅಂತಕಳವರು ಯಾರೋ ಇದು ಮಂತ್ರಾಲಯಕ್ಕೆ ಹೋಗಿದ್ರಕ್ಕ, ಅವತ್ತು ರಾಯರು ಪ್ರಸಾದ ದತ್ತಾತ್ರೇಯ ಪ್ರಸಾದ ತಂದು ಕೊಟ್ರಕ್ಕ. ನೋಡ್ದಮ್ಮ ನನಗೆ ತುಂಬಾ ಖುಷಿ ಆಯ್ತಕ್ಕ, ನಾನು ನಿಜವಲ್ಲ ಪೂಜೆ ಮಾಡೋದಾಗ್ಲ ಅಂತ ಅಂದ್ಕೊಂಡಕ್ಕ ಇವತ್ತು ಈ ಪ್ರಸಾದ ಕಳಿಸ್ತೇನಪ್ಪ ರಾಯರೇ ಅಂತ ಅನ್ಕೊಂಡಕ್ಕ. ಹೌದು ಭಕ್ತರು ಆ ಕರುಳಿನ ಕೂಗು ಕೇಳಿಸ್ಬಿಡುತ್ತಮ್ಮ. ಹೌದಕ್ಕ ನಮ್ ತವ್ರ ಮನೆಯವ್ರ ಸುತ್ತ ಅಷ್ಟು ಕಷ್ಟ ಇದ್ರಕ್ಕ, ಇವಾಗ ಪರವಿಲ್ಲಕ್ಕ ಬೇಸ್ ಸ್ವಲ್ಪ ಮಾತಾಡಿಸ್ತಾರ, ಅವಾಗ ಅಷ್ಟು ಕಷ್ಟ ಇದ್ರಕ್ಕ ಇವಾಗ ಪರವಿಲ್ಲಕ್ಕ ಬೇಸದಾರಕ್ಕ ಸ್ವಲ್ಪ ಚೆನ್ನಾಗಿರ್ಲಿ ಅಲ್ವಾ. ಬದಲಾವಣೆ ಭಗವಂತನ ನಮ್ಮ ರಾಯರ ಆರಾಧನೆ ಮಾಡ್ತಾ ಮಾಡ್ತಾ ಬದುಕ್ನಲ್ಲಿ ಬದಲಾವಣೆ ಖಂಡಿತ ಸಿಗುತ್ತೆ. ಹೌದಕ್ಕ ಖಂಡಿತ ಸಿಗ್ತತಕ್ಕ, ನಿಜವಾಗ್ ರಾಯರ್ ಯಾವತ್ತು ಕೈ ಬಿಡೋದು. ನಿಧಾನ ಆದರ್ಶಂತೆಲ್ಲ ದುಪ್ಪಟ್ಟು ಅನುಗ್ರಹ ಮಾಡ್ತಾರಮ್ಮಕ್ಕ, ನಾನೇ ಸಾಕ್ಷಿ ಅದಕ್ಕೆ ತುಂಬಾ ಚೆನ್ನಾಗಿ ಅನುಗ್ರಹ ಮಾಡ್ತದೆ ರಾಯರು. ನಿಮ್ಮ ಗ್ರೂಪಿಗೆ ಬಂದು ನಿಮ್ ಜೊತೆ ಇದ್ಮೇಲೆ ಅಂತ ನಾನು ತುಂಬಾ ಕಲ್ತ್ಕೊಂಡಿನಿ ತಿಳ್ಕೊಂಡಿನಿ, ತುಂಬಾ ಖುಷಿ ಆಗಿನಕ್ಕ. ನಾನು ನನ್ನ ಜೀವನದಲ್ಲಿ ಇಷ್ಟು ಖುಷಿ ನಮ್ಗೆ ಸಿಗ್ತದಂತ ನನ್ ಮನಸ್ಸಿನಾಗೆಲ್ಲ ಅನ್ಕೊಂಡಿದ್ದಿಲ್ಲ ಅಕ್ಕ. ನಾವು ಎಲ್ಲ ರಾಯರಲ್ಲಿ ನೀವ್ ಇಟ್ಟಿರುವ ಭಕ್ತಿ ಕಣಮ್ಮ, ತುಂಬಾ ಖುಷಿ ಆಯ್ತು. ನನ್ನಲ್ಲೂ ಪ್ರೀತಿ ಇಟ್ಟಿದ್ದೀರಾ ನಿಜವಾಗ್ಲೂ, ಇದು ಯಾವ್ದೋ ಜನ್ಮದ ಅನುಬಂಧ ಅಷ್ಟೇ. ಹೌದಕ್ಕ ನಿಜಕ್ಕ, ರಾಯರು ರಾಯರ ಮಕ್ಕ ನಿಮ್ ಜೊತೆ ರಾಯರ ಮಗಳ ಜೊತೆ ನಾವ್ ಅದಿವ ಎಂಬುದೇ ನಮ್ಮ ಅದೃಷ್ಟಕ. ನಿಮ್ ಜೊತೆ ಅದೇ ನೀವ್ ಹೇಳ, ನಾನು ಕೂಡ ಒಬ್ಬಳಾಗಿದ್ದೀನಲ್ಲ, ನಾನು ಹೆಮ್ಮೆ ಪಡ್ತೀನಮ್ಮ. ನಿರಂತರವಾಗಿ ರಾಯರು ನಿಮ್ಮ ಕುಟುಂಬದ ಮೇಲೆ ನಿಮ್ ಮೇಲೆ ಅನುಗ್ರಹ ಮಾಡ್ತಾನೆ ಹೋಗ್ಲಿ, ಉತ್ತರ ಅಭಿವೃದ್ಧಿ ಕೊಟ್ಟು ಜೀವನದಲ್ಲಿ ಎಲ್ಲಾನು ಕೂಡ ಕರುಣಿಸ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಮ್ಮ. ತುಂಬಾ ಖುಷಿ ಆಯ್ತು ನಿಮ್ಮ ಅನುಭವನ ಹೇಳ್ಕೊಂಡಿದ್ದು. ಅದು ನನ್ಗೆ ಈಗಿನ ಪರಿಸ್ಥಿತಿಲಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಾಗ ನಿಮ್ಮ ಬದುಕ್ನಲ್ಲಿ ಮಹಿಮೆ ಆಗ್ತಾ ಇದೆ ಅಂತೀರಲ್ಲ, ನಿಜವಾಗ್ಲು ರಾಯರಿದ್ದಾರೆ ಕಣಮ್ಮ, ರಾಯರಿದ್ದಾರೆ. ಖಂಡಿತ ರಾಯರಿದ್ದಾರೆ ಅಕ್ಕ, ರಾಯರಿಲ್ಲದ ನಾವಿಲ್ಲ ಅಕ್ಕ. ಏಕ ನಮ್ಮ ಮಾತು ಏಕ್ ಕೇಳಿಸ್ತದಂತ ರಾಯರಿಗೆ, ನಿಜವಾಗ್ಲು ಅಷ್ಟು ಅದ್ಭುತ ಅಕ್ಕ ರಾಯರ್ದು. ಹೌದಮ್ಮ ಅವರು ಕರುಣಾಮಯಿಗಳು ಅನ್ನೋ ನಿಜವಾಗ. ನನ್ ಅದೇ ಮಾಡ್ಕೊಡ್ರದ್ ಹೇಳ್ತಾಗಲ್ಲ ರಾಯರೇ ಮಾಡ್ಕೊಡ್ರು, ನನ್ಗೆ ಅನುಕೂಲ ಮಾಡ್ಕೊಡ್ರು ರಾಯರೇ ಯಾವ ಕಡೆಯಿಂದನ ಅಂತ ಅಂತಿದ್ದಕ್ಕ, ನೀವೇ ಮಾಡ್ಕೊಡ್ರು ಒಂದು ದಾರಿ ತೋರಿಸ್ಕೊಟ್ರಿ ಅಕ್ಕ ಇವಾಗ ಅಲ್ವಮ್ಮ. ಅದು ನಿಮ್ಮ ಕೇಳಿಸ್ಬಿಡುತ್ತೆ ಅವ್ರಿಗೆ. ಹೂನಕ್ಕ.